ಹಳೆಯ ಬಾಟಲಿಗಳು, ಪೆನ್ನು, ಬರೆದ ಕಾಗದಗಳು, ಕೆತ್ತಿದ ಪೆನ್ಸಿಲ್ನ ಕಸ, ವಿವಿಧ ಧಾನ್ಯಗಳ ಹೊರಪದರಗಳು, ಶೇಂಗಾ ಸಿಪ್ಪೆ, ಹೀಗೆ ಹಲವು ವಸ್ತುಗಳು ಇಲ್ಲಿ ಚೆಂದದ ಕಲಾಕೃತಿಗಳು. ಮಕ್ಕಳ ಕೈಗೆ ಸಿಕ್ಕಿ ಮೂಡಿಸಿತು ಸುಂದರ ಲೋಕ. ಅರೆ, ವೇಸ್ಟ್ ವಸ್ತುವಿನಲ್ಲಿ ಇದೆಲ್ಲ ತಯಾರಿಸೋದಕ್ಕೆ ಸಾಧ್ಯನಾ ಅಂತ ಅಲ್ಲಿ ನೆರೆದವರೆಲ್ಲ ಅಚ್ಚರಿಪಟ್ರು. ಹಾಗಿದ್ರೆ ಯಾವುದು ಈ ಶಾಲೆ, ಹೇಗಿತ್ತು ವೇಸ್ಟೇಜ್ ವಸ್ತುಗಳ ಆ ಡೆಕೋರೇಟಿವ್ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಎಸ್, ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾಕೇಂದ್ರದ ಪ್ರಾಥಮಿಕ ಶಾಲೆ. ಇಲ್ಲಿನ ಮಕ್ಕಳು ನಾವು ಯಾವ ವಸ್ತು ಇನ್ಮುಂದೆ ವೇಸ್ಟ್ ಅನ್ಕೋತೀವೋ ಅದನ್ನೇ ಬಳಸಿಕೊಂಡು ಸುಂದರ ಕಲಾ ಪ್ರಪಂಚವನ್ನು ಸೃಷ್ಟಿಸಿದ್ರು. ಪೇಪರ್ಗಳು, ಐಸ್ ಕ್ರೀಮ್ ಕಪ್ಪುಗಳು, ಐಸ್ ಕ್ರೀಮ್ ಚಮಚಗಳು, ಕಡ್ಡಿಗಳು, ಉರಿದ ನಂತರ ಉಳಿಯುವ ಬೆಂಕಿ ಕಡ್ಡಿ, ಬೆಂಕಿ ಪೊಟ್ಟಣ, ಹೀಗೆ ಹತ್ತು ಹಲವು ವಸ್ತುಗಳನ್ನು ಉಪಯೋಗಿಸಿ ವಿದ್ಯಾರ್ಥಿಗಳು ತಮ್ಮ ಕ್ರಿಯಾಶೀಲತೆಯ ಮೂಲಕ ವಿವಿಧ ಮಾದರಿಗಳನ್ನು ತಯಾರಿಸಿ ಗಮನ ಸೆಳೆದರು. ಅಂತಹ ವಸ್ತುಗಳಿಂದ ನಾವು ಒಂದಿಷ್ಟು ಚಟುವಟಿಕೆಗಳನ್ನು ಮಾಡುವುದರಿಂದ ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತೇವೆ. ಹೀಗೆ ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲತೆಗಳನ್ನು ಹೆಚ್ಚಿಸುವ ಜೊತೆಗೆ ನಿರುಪಯುಕ್ತವೆಂದು ಎಸೆಯುವ ವಸ್ತುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದರ ಬಗ್ಗೆ ಮಾರ್ಗದರ್ಶನ ನೀಡುವ ದೃಷ್ಟಿಯಿಂದ ಆಯೋಜನೆಗೊಂಡಿದ್ದ ಕಸದಿಂದ ರಸ ಹಾಗೂ ಕ್ರಾಫ್ಟ್ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ವಿದ್ಯಾರ್ಥಿಗಳು ತಯಾರಿಸಿದ ಬಗೆ ಬಗೆಯ ವಸ್ತುಗಳನ್ನು ಗಮನಿಸಿದ ಶಿಕ್ಷಕರು ಹಾಗೂ ಪೋಷಕರು ಆಶ್ಚರ್ಯಪಟ್ಟರು. ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಚಟುವಟಿಕೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ತೊಡಗಿಕೊಂಡು ವಿವಿಧ ಬಗೆಯ ವಸ್ತುಗಳನ್ನು ತಯಾರಿಸಿ ಗಮನ ಸೆಳೆದರು. ಕರಟದಿಂದ ತಯಾರಾದ ಗೊಂಬೆಗಳು, ವಸ್ತ್ರದ ಮುಡೆಯಿಂದ ತಯಾರಿಸಿದ ಗೊಂಬೆಗಳು, ವಿವಿಧ ಪ್ರಾಣಿಗಳ ಮಾದರಿಗಳು, ಮನೆ, ವಾಚನಾಲಯ, ಹೂವುಗಳು, ವಾಟರ್ ಫಿಲ್ಟರ್ ಮಾದರಿ, ಎಟಿಎಂನ ಮಾದರಿ, ಟೇಬಲ್ ಕುರ್ಚಿ ಮಾದರಿ, ಸೈಕಲ್, ಹೂಬುಟ್ಟಿ, ವಿವಿಧ ಅಲಂಕಾರಿಕ ವಸ್ತುಗಳು, ಪೂಜಾ ಸಾಮಗ್ರಿಗಳು, ಮೊಟ್ಟೆಯಿಂದ ತಯಾರಿಸಿದ ಡಾಲ್ಗಳು, ಹೂಬುಟ್ಟಿಗಳು, ಮರದ ಮಾದರಿಯ ಮಕ್ಕಳ ಕೈಗಳಿಂದಲೇ ರಚನೆಯಾಗಿ ನೋಡುಗರನ್ನು ಆಕರ್ಷಿಸಿತು. ಒಟ್ಟಿನಲ್ಲಿ ಕಸದಿಂದ ರಸವನ್ನ ಕುಮಟಾದ ಸರಸ್ವತಿ ಕೇಂದ್ರದ ಮಕ್ಕಳು ಚೆನ್ನಾಗಿಯೇ ಹಿಂಡಿದ್ರು. ಆದ್ದರಿಂದಲೇ ಕ್ರಾಫ್ಟ್ ಕಾರ್ಯಾಗಾರ ತುಂಬಾ ಕಲರ್ಫುಲ್ ಲೋಕ ಮೈದಳೆಯುವಂತಾಯಿತು.